ವಿರಾಮದ ನಂತರ ಅಯೋಧ್ಯ ರಾಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಅಯೋಧ್ಯೆಯಲ್ಲಿ ಎಲ್ಲರ ಕನಸು ಕೂಡ ಈಗ ನನಸಾಗ್ತಾ ಇದೆ. ಒಂದು ಕಾಕತಾಳೀಯ, ನಾವೀಗ ರಾಘವೇಂದ್ರ ಸ್ವಾಮಿಗಳ ಬಗ್ಗೆನೂ ಮಾತನಾಡ್ತಾ ಇದ್ದೀವಿ. ಒಂದ್ ಕಡೆ ಆರಾಧನಾ ಮಹೋತ್ಸವ, ಮತ್ತೊಂದ್ ಕಡೆ ಶಿಲಾನ್ಯಾಸ ನಡೀತಾ ಇದೆ, ನಡೆಯತ್ತೆನ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದು ಕೋ ಇನ್ಸಿಡೆನ್ಸ್ ಅಥವಾ ಏನು ಅಂತ ಗೊತ್ತಿಲ್ಲ. ರಾಘವೇಂದ್ರ ಸ್ವಾಮಿಗಳ ಮಠ ಇರೋದು ಒಬ್ಬ ಮುಸ್ಲಿಂ ದೊರೆ ಕೊಟ್ಟಂತಹ ಒಂದು ಜಾಗ. ಮೊದಲಿಗೆ ಅವ್ರನ್ನ ರಾಘವೇಂದ್ರ ಸ್ವಾಮಿಗಳು ನಂಬಲೇ ಇಲ್ಲವಂತೆ. ಸಾಕಷ್ಟು ಪವಾಡಗಳು ಮಾಡಿ ಆದಮೇಲೇ ತೋರಿಸಿದ ಮೇಲೆ ಅವರು ಕೂಡ ನಂಬಿದ್ರಂತೆ. ಓ ಹೌದು, ಇವರು ಪವಾಡ ಪುರುಷರು ನಿಜ ಅಂತೇಳಿ ಅವರಿಗೆ ಮಠ ಕಟ್ಟೋದಕ್ಕೆ ಜಾಗ ಕೂಡ ಕೊಟ್ರಂತೆ ಆದವರೆ. ಈಗ ಅಯೋಧ್ಯೆಯಲ್ಲೂ ಕೂಡ ನಾವು ನೋಡಿದ್ವಿ ಒಂದಷ್ಟು ವಿವಾದಗಳೆಲ್ಲವೂ ಕೂಡ ಆದಮೇಲೆ ಈಗ ತಣ್ಣಗಾಗಿ ಎಲ್ಲರೂ ಖುಷಿಯಿಂದನೇ ಈ ಒಂದು ಶಿಲಾನ್ಯಾಸ ನಡೀತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಾಧಾರಣವಾಗಿ ಶಿಲ್ಪ ಏನಾಗಿದೆ, ಕಾಕತಾಳಿ ಅಂತ ಅಲ್ಲ, ನಾನು ಆಗಲೇ ಹೇಳಿದಾಗೆ ಎಲ್ಲಿ ಅಮ್ಮನವ್ರು ಕೂತ್ಕೊಂತಾಳೋ ಅಲ್ಲಿ ರಾಹು ತತ್ವ ಇರುತ್ತೆ. ನಾವು ಸಾಧಾರಣವಾಗಿ ರಾಹು ತತ್ವದಲ್ಲಿ ಯಾರು ಹುಟ್ಟಿರ್ತಾರೆ ಅಂದರೆ ಮುಸಲ್ಮಾನರು, ಯಾರು ಕೇತು ತತ್ವದಲ್ಲಿ ಹುಡ್ತಾರೆ ಅಂದರೆ ಕ್ರಿಶ್ಚಿಯನ್ಸ್, ಯಾರು ಗುರು ತತ್ವದಲ್ಲಿ ಹುಡ್ತಾರೆ ಅಂದರೆ ಹಿಂದೂ ಸಂಪ್ರದಾಯ. ಇದು ಮೊದಲಿಂದ ಬಂದಿರತಕ್ಕಂಥದ್ದು. ಅಂದರೆ ಇದನ್ನು ಯಾರಾದರೂ ಡಯಗ್ನೈಸ್ ಮಾಡ್ತಕ್ಕಂಥದ್ದು, ಅನ್ವೇಷಣೆ ಮಾಡ್ತಕ್ಕಂಥ ವಿಚಾರಗಳಿರುತ್ತೆ. ಹಾಗೆ ಮುಸ್ಲಿಂ ದೊರೆ ಏನು ಮಾಡಿದ್ರು, ಮಾಂಸವನ್ನು ಕೊಟ್ಟು ಯಾರೋ ಸ್ವಾಮಿಗಳಿರ್ಬೇಕಂತ ಅಂದರೆ ಮಾಂಸವನ್ನೇ ತಂದುಕೊಟ್ಟೆ, ಕೊಡೋವರಿಗೆ ಬಕ್ಷಿಶೋ ಕೊಟ್ಬಿಟ್ಟು ದೇವ್ರ ಗುರು ನಮಸ್ಕಾರ ಮಾಡುವಂತೆ. ಅವ್ರು ಪಾಪ ಆ ನೀರನ್ನ ಹಿಂಗೆ ಪ್ರೋಕ್ಷಣೆ ಮಾಡಿ ರಾಘವೇಂದ್ರ ಸ್ವಾಮಿಗಳು ತೆಗೆದ್ರೆ ಹಣ್ಣು ಹಂಪಲಗಳಾಗಿ ಹೂಗಳಾಗಿ ಭಾಳ ಸಂತೋಷ. ಅವಾಗ ಅವನು ತಪ್ಪಾಯ್ತು ಕ್ಷಮಿಸಿ ಅಂತ ಹೇಳಿ, ಈ ಜಾಗ ನಾನು ರಾಜ, ಮಾಂಚಾಲ ಗ್ರಾಮ ಆದ್ರೂ ಅಮ್ಮನವ್ರು ಮೊದಲೇ ಕೊಟ್ಬಿಟ್ಟಿದ್ದಾಳೆ, ಆದರೂ ಸಹ ರಾಜನಾಗಿ ಕೊಟ್ಟಿರತಕ್ಕಂಥ ಲೌಕಿಕದಲ್ಲಿ. ಅದಕ್ಕೆ ನಾವು ಎಷ್ಟೋ ಜನಕ್ಕೆ ಹೇಳ್ತೀವಿ, ನೀನು ಲೌಕಿಕದಲ್ಲಿದ್ದಾಗ ನೀನು ಮಾಡೋದು ಗುದ್ಲೆ ಪೂಜೆ, ಆದರೆ ಅಲ್ಲಿರೋ ಗ್ರಾಮ ದೇವತೆಯನ್ನು ಮರಿಬೇಡ. ಯಾವತ್ತಾರ ಒಂದು ಸೈಟೋ ಮನೆ ಕಟ್ಕೊಳ್ಬೇಕಾದ್ರೆ ಎಷ್ಟೋ ಜನ ಮಾಡೋ ತಪ್ಪಗೋಸ್ಕರ ಏನು ಮಾಡ್ತಾರೆ, ಆ ಮನೇಲಿ ಅನುಭವಿಸ್ತಾರೆ. ನೀನು ದಕ್ಷಿಣದ ಮನೆಗೆ ಹೋಗು, ಪಶ್ಚಿಮದ ಮನೆಗೆ ಹೋಗು, ಇವೆಲ್ಲ ಅನುಭವಿಸೋದು ಯಾಕೆ ಅಂದರೆ ಒಂದು ಸೈಟ್ ತೊಗೊಂಡ ತಕ್ಷಣ ಗ್ರಾಮ ದೇವತೆ ಮರ್ತೇ ಹೋಗ್ತಾರೆ. ಏ ನಾನು ಬಿ ಡಿ ಲೇಔಟ್ ಅಂತ ಮಾಡ್ಕೊಂಡಿದ್ದೀನಿ, ನಾನು ಪ್ರೈವೇಟಾಗಿ ತೊಗೊಂಡಿದ್ದೀನಿ, ತೊಗೊಂಡಿರ್ಬೋದಪ್ಪ. ಫಸ್ಟ್ ನೀನು ಎಲ್ಲಿ ತೊಗೊಂಡಿದ್ಯೋ ಆ ಗ್ರಾಮ ದೇವತೆನ ಶರಣು ನಮಸ್ಕಾರ ಮಾಡು, ಅವಳು ಕೇಳ್ಕೋಬೇಕು. ಮನೆ ದೇವ್ರ ಆಮೇಲೆ ನೀನು ತಗೊಂತಿರೋದು ಅವಳ ಜಾಗದಲ್ಲಿ ಅಲ್ಲಿ. ಯಾಕೆ ಅಂದ್ರೆ ಆ ಗ್ರಾಮ ದೇವತೆಗೆ ಹಾವು ಹುಳ ಹುಪ್ಪೆಗಳೆಲ್ಲ ಅದ್ರ ರಾಜ್ಯ ಆಳ್ತಿರುತ್ತೆ. ಹಾವುಗಳೇನು ನಮ್ಮ ಜಾಗಕ್ಕೆ ಬಂದು ಕೂತಿರಲ್ಲ, ಅದ್ರ ಜಾಗಕ್ಕೆ ಹೋಗಿ ಮನೆಗಳು ಕಟ್ಕೊಂಡಿರೋದು ನಾವು. ಸೊ ಅದಕ್ಕೆ ಇವ್ರು ಮಾಡೋ ತಪ್ಪುಗಳಿಗೆ ಏನು ಮಾಡ್ತಾನೆ, ನಾಗಪ್ಪ ಕಾಯಿಸ್ತಾ ಇರ್ತಾನೆ. ಸೊ ಇದಕ್ಕೆಲ್ಲ ಕಾವಲು ಕಾಯ್ತಾ ಇರೋ ಗ್ರಾಮ ದೇವತೆ ಯಾರಿರ್ತಾನೆ ಅವಳನ್ನ ಶಾಂತಿಸ್ಬೇಕು. ಭಾಳ ಸಂತೋಷ ಅಮ್ಮ ಜಗನ್ಮಾತೆ ಕೇಳು. ಸೊ ಆ ಮಾಂಚಾಲಮ್ಮನ ಇವರೆಂತ ಶಾಂತಿ ಹೇಳಿ ಮಂತ್ರ ಹೇಳಿ ಅವಳು ಉಗ್ರ ಸ್ವರೂಪವಾಗಿ ಜ್ವಾಲ ಬೆಂಕಿ ಅಂಟ್ಕೊಂಡಿದೆ ಅಂತ ಹೇಳಿದಾಗ ದರ್ಶನ ಕೊಡಕ್ಕೆ ಸಾಕ್ಷಿ ಬೇಕಲ್ಲ, ಅದಕ್ಕೆ ನೀರಿಗೆ ಆರ್ಸಕ್ಕೆ ಹೋಗಿ ಅಮ್ಮನವ್ರನ್ನ ಕಾಪಾಡಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಆಮೇಲೆ ಅಮ್ಮನವ್ರು ಶಮನ ಆಗ್ತಾಳೆ, ಮಳೆ ಬರುತ್ತೆ. ಭಾಳ ಸಂತೋಷ, ಮಳೆ ಬಂದ ತಕ್ಷಣ ಭಾಳ ಸಂತೋಷ ಆಯ್ತು ಕಣೋ, ನಾನು ಇಲ್ಲೇ ನೆಲೆಸಿದ್ದೀನಿ ಅಂತ. ನೀನು ಇಲ್ಲೇ ನೆಲೆಸಿ ನಮ್ಮ ಜೊತೆ ಆಶ್ರಯ ಕೊಡಬೇಕು. ಆವಾಗ ನಾನು ಆಗಲೇ ಹೇಳಿದ್ನಲ್ಲ, ಈ ಜಗತ್ತಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿಯಿಂದ ಆ ರಾಮನ ಬಂಡೆ ತೋರಿಸಿದ್ಯಾರು ಅಂದರೆ ಅದೇ ಮುಸಲ್ಮಾನ. ಸೊ ರಾಮನ ಬಂಡೆ ಕರ್ಕೊಂಡೋಗಿ ತೋರಿಸ್ತಾನೆ, ಇಲ್ಲೊಂದು ಬಂಡೆ ಇತ್ತು, ರಾಮಚಂದ್ರ ಇದ್ರು ಅಂತ ನಮ್ಮ ಕಾಲದಲ್ಲಿ, ತಾತನ ಕಾಲದಿಂದ. ಯಾಕಂದ್ರೆ ಅವನು ಮಹಾರಾಜ ಅಲ್ವಾ, ಇದೊಂದು ಶಿಲಾನ್ಯಾಸ ಇದ್ದಾಗೆ ಆಶನೆ ಆಗಿದೆ. ರಾಘವೇಂದ್ರ ಸ್ವಾಮಿ ನೋಡಿದ ತಕ್ಷಣ ನಮಸ್ಕಾರ ಮಾಡ್ಕೊಂಡ್ರು, ಆಂಜನೇಯ ಬೇರೆ ತೋರಿಸ್ಕೊಟ್ಟಿದ್ದಾನೆ, ಭಾಳ ಸಂತೋಷ. ಅದಕ್ಕೆ ಈ ರಾಮನಿಗೆ ನನ್ನ ಬೃಂದಾವನಕ್ಕೆ ಇದನ್ನು ಒಂದು ಆಗಲಿ, ಒಂದು ಆಂಜನೇಯ ತೋರಿಸ್ಕೊಟ್ಟಿರೋದ್ರಿಂದ ಆಂಜನೇಯನಿಗೂ ವಿಶೇಷವಾಗಿರ್ತಕ್ಕಂಥ ವಿಗ್ರಹ ಆಗಲಿ. ಅದಕ್ಕೆ ನೋಡು, ಆಂಜನೇಯ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದಲ್ಲಿ ಏನಿದೆ ಮುಂದಗಡೆ ಇರತಕ್ಕಂಥ ಆಂಜನೇಯ ವಿಗ್ರಹನೋ, ರಾಘವೇಂದ್ರ ಸ್ವಾಮಿ ಬೃಂದಾವನ ಇರೋದು ಎರಡು ಒಂದೇ ಕಲ್ಲು, ರಾಮ ಇಟ್ಟಿರೋ ಪಾದ, ರಾಮ ಮಲ್ಕೊಂಡಿರೋ ಬಂಡೆ, ರಾಮ ಕೂತಿದ್ದ ಜಾಗ. ಸೊ ಅದೇ ಬಂಡೆಲೇ ಮಾಡಿರ್ತಕ್ಕಂಥದ್ದಿರೋ. ಅದಕ್ಕೆ ನೀವು ಯಾರಾದರೂ ನಮಸ್ಕಾರ ಮಾಡಿದ್ರೆ ಎರಡನ್ನೂ ಏಕಕಾಲಕ್ಕೆ ನಮಸ್ಕಾರ ಮಾಡಬೇಕು. ಅದಕ್ಕೆ ಮಧ್ಯದಲ್ಲಿ ಬಂದ ತಕ್ಷಣ ಈ ಕಡೆ ಆಂಜನೇಯ ನೋಡಬೇಕು, ಆ ಕಡೆ ರಾಘವೇಂದ್ರ ಸ್ವಾಮಿ ನೋಡಬೇಕು, ಒಂದೇ ಬಂಡೆ ನಮಸ್ಕಾರ ಮಾಡಬೇಕು, ರಾಮ 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 ಅಂತ ನಮಸ್ಕಾರ ಮಾಡಬೇಕು. ಅದಕ್ಕೆ ಎಷ್ಟೋ ಜನ ಅನ್ಕೊಂಡಿದ್ದಾರೆ ರಾಮನಿಗೆ ಶ್ರೀರಾಮ ಅಂತ ಹೆಸರಿಟ್ಟೋದು, ಇವರೆಲ್ಲ ಅನ್ಕೊಂಡಿದ್ದಾರೆ ಶ್ರೀರಾಮ ಅಂದರೆ ರಾಮಚಂದ್ರ ಅಂತ. ತಪ್ಪು, ಶ್ರೀರಾಮ ಅಂತಕ್ಕಂಥ ಹೆಸರು ಹೇಗೆ ಬಂತು, ಓಂ ನಮೋ ನಾರಾಯಣಾಯ ದಶರಥ ಮಹಾರಾಜ ಎಲ್ಲರೂ ಹೆಸರಿಡ್ತಾರೆ, ನಾರದ ಮಹಾಮುನಿಗಳಿದ್ರು. ಇವತ್ತಿಗೂ ನಾರದ ಮಹಾಮುನಿ ಇಟ್ಟಿರೋದು ರಾಮಚಂದ್ರನ ಹೆಸರು ಅದೇನೆ. ಸೊ ರಾಮ ಅಂದರೆ ರಾಮಚಂದ್ರ ಅಲ್ಲ, ಇವರು ರಾಮನ ಹೆಸರು ಹೇಗೆ ಬಂತು ಅನ್ನೋದು ಮುಖ್ಯ. ಓಂ ನಮೋ ನಾರಾಯಣಾಯ ರಕಾರ ತೆಗೆದುಬಿಡ್ಬೇಕು, ಓಂ ನಮೋ ನಾ ಹರಿಯಾಯ ಹರಿ ಇಲ್ದರೆ ಜಗತ್ತೇನು, ಓಂ ನಮ ಶಿವಾಯ ಮಕಾರ ತೆಗೆದುಬಿಡು, ಓಂ ನಾ ಶಿವಾಯ ಶಿವ ಇಲ್ದರೆ ಜಗತ್ತೇನು. ಅಷ್ಟಾಕ್ಷರಲ್ಲಿ ರಕಾರ, ಪಂಚಾಕ್ಷರಲ್ಲಿ ಮಕಾರ, ಎರಡು ಸೇರಿ ರಾಮ ಅಂತಾಯ್ತು. ಇದಕ್ಕೆ ಶಕ್ತಿ ಬೇಕಲ್ಲ, ಏಕಾಕ್ಷರಂ ಬ್ರಹ್ಮ, ಓಂ ಅಂದರೆ ಏಕಾಕ್ಷರಂ ಬ್ರಹ್ಮ. ಅದಕ್ಕೆ ಶ್ರೀ ಅಂತ ಇಟ್ಟಾಗ ಶ್ರೀರಾಮ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ. ಸೊ ಅಂಥ ಒಂದು ಹೆಸರನ್ನ ದಶರಥ ನಿನ್ನ ಮಗನಿಗೆ ಇಟ್ಟರೆ ಜಗತ್ತು ಪ್ರಸಿದ್ಧವಾಗತ್ತೆ. ಅಂಥ ಒಂದು ಹೆಸರನ್ನ ಮೂರು ಶಕ್ತಿಗಳು ಸೇರಿರ್ತಕ್ಕಂಥ ಒಂದು ರಾಮ ಒಬ್ಬನೇ. ಅದಕ್ಕೆ ರಾಮನಲ್ಲಿ ವಿಶೇಷ ವೈದೇಹಿ ಅಂತಕ್ಕಂಥವಳು ಏನು ಸೀತಾಮ್ನವರಿದ್ದಾಳೆ, ಅವಳ ಒಂದು ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ನಾವು ಇವತ್ತು ಮಾಡ್ಕೋಬೇಕು. ಅದಕ್ಕೆ ಶ್ರೀರಾಮಚಂದ್ರ ದಶರಥ ಮಹಾರಾಜನ ಹೋಗಿ ಬಂದು ಅಯೋಧ್ಯೆಗೂ, ಪಟ್ಟಾಭಿಷೇಕ ಮಾಡ್ಕೊಂಡು ಬಂದಾಗ ಅಯೋಧ್ಯೆಗೂ, ವಿಶೇಷವಾಗಿ ರಾವಣನ ಸಂಹಾರ ಮಾಡಿ ಬಂದಾಗ ಅಯೋಧ್ಯೆಗೆ, ಅಂದರೆ ರಾಕ್ಷಸ ಸಂಹಾರ. ಈಗ ಒಂದು ಘಟನೆ ನಡೆಯುತ್ತೆ, ಬರೆದಿಟ್ಕೋ, ರಾಮರಾಜ್ಯ ಕಟ್ಟಬೇಕು ಅಂತ ಶುರು ಮಾಡಿದ್ದಾರೆ. ಏನಲ್ಲ, ರಾಮರಾಜ್ಯ ಕಟ್ಟಬೇಕು. ಸೊ ಈ ರಾಮರಾಜ್ಯ ಇವಾಗ ಕಟ್ತಾ ಇರೋದು ಏನಕ್ಕೆ ಅಂದರೆ, ಇಲ್ಲಿಂದ ಏನು ಶಿಲಾನ್ಯಾಸ ಮಾಡ್ತಾರೆ, ಗುದ್ಲಿ ಪೂಜೆ, ಭೂಮಿ ಪೂಜೆ, ರಾಮ ಪ್ರತಿಷ್ಠಾಪನೆ ಆಗ್ತಾನಲ್ಲ ಅದು ಮುಹೂರ್ತ. ಇದು ಬರೀ ಬಂಡೆ,
ಇದು ಬರೀ ಕಲ್ಲುಗಳು, ನೀನು ಯಾವಾಗ ಆವಾಯ ಮನೆ ಕಲ್ಶ ಇಟ್ಟೆ, ತೆಂಗಿನಕಾಯಿ ಇಟ್ಟೆ, ನೀರು ಹಾಕಿದೆ, ದೇವ್ರನ್ನ ಕರೆದಿಲ್ವಾ ಇನ್ನೂ? ಸೊ ತಲೆ ಯಾಕೆ ಕೆಡಿಸ್ಕೊಂತೀರಾ? ಒಳಗಡೆ ಬಂದು ರಾಮಚಂದ್ರ ಕೂತ್ಕೊಳ್ಳೋದು ಸುಮೂರ್ತದಲ್ಲಿ ಕೂತ್ಕೊಂತಾನೆ. ಸೊ ನೀವು ಪಾಪ ಇದನ್ನೆಲ್ಲ ನಿರ್ವಿಘ್ನವಾಗಿ ಆಗಲಿ, ನಿಮ್ಮ ಪ್ರಯತ್ನ ಜಗತ್ತು, ಆದರೆ ಅವ್ನು ಬಂದು ಕೂತ್ಕೊಳ್ಳೋದು ಯಾವತ್ತೋ, ವೆನ್ ಹೀ ಕಮ್ಸ್. ಅದಕ್ಕೆ ಜಗನ್ಮಾತೆ ಹೇಳ್ತಾಳೆ, ಇಡೀ ಜಗತ್ತಿಗೆ ನನ್ನ ಮಗನಾಗಿರ್ತಕ್ಕಂಥ ಮಹಾವಿಷ್ಣು ಭೂಲೋಕಕ್ಕೆ ಮತ್ತೆ ಪುನರಾವಚನೆ ಯಾವತ್ತಾಗಂದ್ರೆ ರಾಮನ ಅವತಾರದಲ್ಲಿ, ವಿಶೇಷವಾಗಿ ರಾಮಚಂದ್ರನ ಈ ಲೋಕ ನಡೀಬೇಕು. ಅದಕ್ಕೆ ರಾಮರಾಜ್ಯ ಆಗಬೇಕು. ರಾಮರಾಜ್ಯ ಯಾವಾಗ ಹೋಗೋದು? ನಮ್ಮನ್ನೆಲ್ಲ ಕಚಡಾ ಜನಗಳನ್ನೆಲ್ಲ ಜಲ್ದಿ ಆಡೋಕ್ಕೆ ಶುರು ಮಾಡಿದ್ರು, ಅದೇ ಕರೋನಾ ರೋಗ. ಸೊ ಈ ಜಲ್ದಿ ಆಡ್ತಾ ಇರೋ ಸಮಯದಲ್ಲಿ ಎಷ್ಟು ಜನ ಪಾಪಿಸ್ಟ್ರೆಲ್ಲ ಹೋಗ್ತಾರೋ, ಒಳ್ಳೆಯವ್ರ ಜೊತೆ ಕೆಟ್ಟವ್ರು ಹೋಗ್ಬಿಡ್ತಾರೆ, ಕೆಟ್ಟವ್ರ ಜೊತೆ ಒಳ್ಳೆಯವರು ಹೋಗ್ತಾರೆ. ಸೊ ಇದೆಲ್ಲ ಜಲ್ದಿ ಆಡಿದ್ಮೇಲೆ 2020-ಗೆ ಬರೆದಿಟ್ಕೋ, ಅಷ್ಟು ಜನ ಎಲ್ಲ ಖಾಲಿಯಾಗಿರ್ತಾರೆ. ಯಾರೋ ಕೆಟ್ಟವರು, ಎಲ್ರಿಗೂ ಬುದ್ಧಿ ಬಂದಿರುತ್ತೆ, ಅಯ್ಯೋ ಜಾತಿ ಮತ ಭೇದ ಇಲ್ಲ, ಎಲ್ಲರೂ ಒಂದೇ, ಸೌಹಾರ್ದದಿಂದ ಇರಬೇಕು, ನನಗೆ ದುರಾಂಕಾರ ಬಿಟ್ಟು ಹೋಗಬೇಕು, ಇದೆಲ್ಲ ಯಾವಾಗ ಚೇಂಜ್ ಆಗಬೇಕಲ್ಲ, ಅವಳನ್ನ ನೀವು ಲೋಕಾನ ಸೃಷ್ಟಿ ಮಾಡಬೇಕು ಅವಳು, ಆವಾಗ ರಾಮರಾಜ್ಯಕ್ಕೆ ಇವಾಗ ಶಿಲಾನ್ಯಾಸ. ಸೊ ಇದಕ್ಕೆಲ್ಲ ಸಾಧು ಸಂತರು ಭಾಳಷ್ಟು ಪ್ರಯತ್ನ ಪಟ್ಟರು. ಒಂದು ನಮಗೆ ದುಃಖಕರವಾದ ಸಂಗೀತ ಅಂದರೆ, ಪೇಜಾವರ್ಷಿಗಳು ಭಾಳಷ್ಟು ಓಡಾಡಿದ್ರು, ಕಂಚಿ ಪರಮಾಚಾರ್ಯರು, ಜಯೇಂದ್ರ ಸರಸ್ವತಿಗಳು ಬಹಳ ಓಡಾಡಿದ್ರು. ಅಂದರೆ ಈ ರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಸಮಯದ ಅವರಿಬ್ಬರೂ ಯತಿಗಳಿಲ್ಲ ಇವತ್ತು. ಆ ಕಡೆ ವಿಶೇಷವಾಗಿರ್ತ ಮಾಧ್ಯ ಸಂಪ್ರದಾಯ, ಈ ಕಡೆ ಇರತಕ್ಕಂಥದ್ದು ವಿಶೇಷ ಶೈವ ಸಂಪ್ರದಾಯ, ಆ ಎರಡನ್ನೂ ನಮಸ್ಕಾರ ಮಾಡ್ಕೊಂಡಿರ್ತಕ್ಕಂಥ ಅನುಗ್ರಹವನ್ನು ಇವತ್ತು ಮಾಡಿದರು. ಜಿ ಆರ್ ಅಂತ ದೊಡ್ಡವರಿದ್ದರು, ಅವರು ವಿಶೇಷವಾಗಿ ಚಿನ್ನ ಜಿ ಆರ್ ಗಿಂತನೂ ದೊಡ್ಡವರಾಗಿದ್ದು ಜಿ ಆರ್. ಆ ಜಿ ಆರ್ ವಿಶೇಷವಾಗಿ ಪೂಜಾ ಪುನಸ್ಕಾರ ಮಾಡಿ ಇವರುಗಳ ಜೊತೆ ಹೋಗ್ತಾ ಇದ್ರು. ಸೊ ಉತ್ತರ ಭಾರತಕ್ಕೆ ಇವರೆಲ್ಲ ಕಮಿಟಿ ಮೆಂಬರ್ ಆಗಿದ್ದವರು. ಪಾಪ ಈ ಯತಿಗಳು ಇಲ್ಲ, ಆದರೂ ಅವರಿಗೆ ಒಂದು ಸ್ಮರಣೆನ ಈ ಸಮಯಕ್ಕೆ ಮಾಡಿಕೊಂಡು, ಈಗ ಪೇಜಾವರ ಸ್ವಾಮಿಗಳಿಗೆ ಚಿಕ್ಕವರು ಏನಿದ್ದಾರೆ ಅವ್ರನ್ನ ಪಾಪ ಅಲ್ಲೊಂದು ಕಮಿಟಿಲಿ ಹಾಕ್ಕೊಂಡಿದ್ದಾರೆ, ಭಾಳ ಸಂತೋಷ. ಇದಕ್ಕೇನು ಸನ್ಯಾಸ ಅಂದರೆ ನೋಡು, ಸನ್ಯಾಸ ಯೋಗ ಬಹಳ ದೊಡ್ಡದು. ಗುರು ಬಂದುಬಿಟ್ರೆ ಶನಿ ಜೊತೆ ಧರ್ಮಾತ್ಮ ಅಂತ, ಧರ್ಮಂ ತಲೈಕಾಕುಮ್ ಅಂತ ತಮಿಳು ಹೇಳ್ತಾರೆ. ಕನ್ನಡದಲ್ಲಿ ವಿಶೇಷ ಧರ್ಮೋ ರಕ್ಷತಿ ರಕ್ಷಿತ. ಸೊ ಈ ಧರ್ಮ ರಕ್ಷಣೆ ಮಾಡೋಕ್ಕೆ ವಿಶೇಷ ಅಂದರೆ, ನಿನಗೆ ಗೊತ್ತೋ ಗೊತ್ತಿಲ್ಲದೇನೋ, ಸನ್ಯಾಸ ಯೋಗದಲ್ಲೇ ಹುಟ್ಟಿರ್ತಕ್ಕಂಥ ಅವಕಾಶವನ್ನು ಇಲ್ಲದೇ ಇದ್ರು ಸಂಸಾರಿಯಾಗಿಯೇ ನರೇಂದ್ರ ಮೋದಿ ಸನ್ಯಾಸಿಯಾಗಿದ್ದಾರೆ. ಇವತ್ತು ಆ ಕ್ಷೇತ್ರಕ್ಕೆ ಯಾರಾದರೂ ಮುಖ್ಯಮಂತ್ರಿ ಆಗಿದೆ ಅಂದರೆ ಯೋಗಿ ಆದಿತ್ಯನಾಥ್ ಸನ್ಯಾಸಿನೇ ಆಗಿರೋದು. ಸೊ ಎಲ್ಲ ಸನ್ಯಾಸಮಯವಾಗಿರ್ತಕ್ಕಂಥದ್ದು ಗುರುತತ್ವ. ಶನಿ ಅಂದರೆ ರಾಜಕೀಯ, ರಾಜಕಾರದಲ್ಲಿ ನರೇಂದ್ರ ಮೋದಿ, ಸನ್ಯಾಸ ಯೋಗದಲ್ಲಿ ಗುರುತತ್ವದಲ್ಲಿ ಆದಿತ್ಯನಾಥ್. ಎರಡೂ ವಿಶೇಷವಾಗಿರೋ ಗುರು ಶನಿ ಸೇರಿದಾಗ, ಇವಾಗ ಎಲ್ಲಿದ್ದಾರೆ ಗುರು ಶನಿ, ಇದೇ ಮಕರಕ್ಕೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಸೊ ಈ ಸಮಯಕ್ಕೆ ಇದು ಪ್ರತಿಷ್ಠಾಪನೆ ಅದು ಸುಮೂಹೂರ್ತ. ಇದು ನೀನು ಮಾಡೋ ಮುಹೂರ್ತ ನಮ್ಮ ಅನುಕೂಲಕ್ಕೆ ಮಾಡ್ಕೊತೀವಿ. ಈ ನಕ್ಷತ್ರ ಚೆನ್ನಾಗಿಲ್ಲ ಇರ್ಬೋದು, ದಿನಗಳು ಚೆನ್ನಾಗಿಲ್ಲದೆ ಇರ್ಬೋದು, ನಕ್ಷತ್ರನಾಗಿರ್ಬೋದು, ಆದರೆ ಅವನ ಇಚ್ಛೆ ಅಂತ ಒಂದಿರುತ್ತೆ. ಗಾಡ್ ಯಾವತ್ತು ನಾವು ಪ್ರಪೋಸಲ್ ಅಷ್ಟೇ ಕೊಡ್ಬೋದು, ಪೂರ್ತಿ ಅವನಿರ್ತಕ್ಕಂಥದ್ದು ಅವಂದೇ. ಸೊ ಅದಕ್ಕೋಸ್ಕರ ನಿರ್ಧಾರ ಜಗನ್ಮಾತೆ ಮಾಡಿಬಿಟ್ಟಿದ್ದಾಳೆ, ನಮ್ಮೆಲ್ಲರ ಪಾಪಕರ್ಮಗಳ ತೊಳೆದು ಇವತ್ತು ಅಯೋಧ್ಯೆ ಸಾಮ್ರಾಜ್ಯ ನಡೀತಾ ಇದೆ. ಇವತ್ತಿಗೆ ಎಲ್ಲ ಮುಸಲ್ಮಾನರಿಗೂ ನಾನು ಹೇಳೋದು, ಇನ್ಮೇಲೆ ಸಂತೋಷವಾಗಿರಿ, ಯಾಕೆಂದರೆ ರಾಮರಂಜ ರಾಮಚಂದ್ರನೇ ನಿಮ್ಮನ್ನೆಲ್ಲ ಕಾತ್ಕೊಂಡಿದ್ರು. ಗುಹಾ ಅಂತಕ್ಕಂಥ ಎಷ್ಟೋ ಫ್ರೆಂಡ್ಶಿಪ್ಪಲ್ಲಿ ಇಟ್ಕೊಂಡಿರ್ತಕ್ಕಂಥ ಫ್ರೆಂಡ್ ಇದ್ದ ಬೋಟಲ್ಲಿ ಓಡಿಸ್ಕೊಂಡವ್ರು ರಾಮಚಂದ್ರನಿಗೆ, ಎಷ್ಟೋ ಜನ ಇವತ್ತು ಮುಸಲ್ಮಾನರು ಇರ್ತಕ್ಕಂಥವ್ರು, ಎಷ್ಟೋ ಜನ ಇವತ್ತು ಹಿಂದೂ ಸಂಪ್ರದಾಯದಲ್ಲಿ ರಾಮಚಂದ್ರನಿಗೆ ಪೂಜೆ ಮಾಡೋರು ಇದ್ದಾರೆ, ಅವರವ್ರ ಮನೆಯಲ್ಲಿ ರಾಮಲೀಲಾ ಅಂತ ಪೂಜೆ ಮಾಡ್ತಕ್ಕಂಥದ್ದಿದೆ, ರಾವಣೇಶ್ವರನ ಸಂಹಾರ ಮಾಡ್ತಕ್ಕಂಥದ್ದು. ಸೊ ಎಲ್ಲರೂ ಏಕಾಗ್ರತೆಯಿಂದ ಭಾರತ ದೇಶದಲ್ಲಿ ಹುಟ್ಟಿರೋದು, ಯಾರು ಬೋರ್ಡ್ ಹಾಕೊಂಡು ಇವನು ಮುಸ್ಲಿಮು, ಇವನು ಕ್ರಿಶ್ಚಿಯನ್ನು, ಇವನು ಪಾರ್ಸಿ, ಇವನು ಜೈನು ಅಂತ ಎಲ್ಲೂ ಇಲ್ಲ. ನಾವೆಲ್ಲರೂ ಭಾರತೀಯರು. ಇಂಥ ಒಂದು ಭಾರತದಲ್ಲಿ ಎಲ್ಲರೂ ಹಿಸ್ಟ್ರಿನ ಯಾವ ಕಾಲಕ್ಕೂ ಎಲ್ಲರೂ ನಂಬ್ತಾರೆ. ನೀನು ದೇವ್ರು ನಂಬ್ತೀಯ ಇಲ್ಲೋನು ಬಿಟ್ಬಿಡೋಣ, ಹಿಸ್ಟ್ರಿ ರಿಪೀಟ್ಸ್ ಅಂತ ಹಿಸ್ಟ್ರಿ ನಂಬ್ತೀರ. ಏನೋ ದ ಟೂ ಗ್ರೇಟ್ ಎಪಿಕ್ಸ್ ಯಾರು? ರಾಮಾಯಣ, ಮಹಾಭಾರತ, ಮಹಾಕಾವ್ಯಗಳು. ಸೊ ರಾಮಾಯಣ ಇದೆ, ರಾಮ ಇದ್ದಿದ್ದಕ್ಕೆ ರಾಮನ ಹುಟ್ಟಿದಬ್ಬಾನೂ ಸಿಕ್ತು, ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋದು ಜನವರಿಯಲ್ಲಿ ಸಿಕ್ತು. ಅದಾದಮೇಲೆ ಈಗ ಅಯೋಧ್ಯೆ ನಡೀತಾ ಇರೋದು ನಿಜ. ರಾಮ ಸೇತುನೇ ಇಲ್ಲ ಅಂತ ಕತೆ ಹೇಳ್ತಾ ಇದ್ದವ್ರು ನಾಸ ಅವ್ರಿಗೆ ಸಿಕ್ತು ರಾಮಸೇತು. ಸೊ ರಾಮಯುಗದಲ್ಲಿ ನಾವಿಡೋ ಕಾಲಕ್ಕೆ ಸಮಯ ಬಂದುಬಿಟ್ಟಿದೆ. ಸೊ ಎಲ್ರಿಗೂ ಒಳ್ಳೇದಾಗತ್ತೆ. ಆ ಭಗವಂತ ಏನು ಮಾಡಿದ್ದಾನೆ, ಇವತ್ತು ನೆಲೆಸಿ ಈ ರೋಗಗಳನ್ನೆಲ್ಲ ಸಂಹಾರ ಮಾಡೋದು ಗ್ಯಾರಂಟಿ. ನೀವೆಲ್ಲರೂ ಚಿಂತೆ ಮಾಡಬೇಡಿ, ನಿಮಗೆಲ್ಲರಿಗೂ ಈ ಸಂಕ್ರಾಂತಿ ಬರ್ತಕ್ಕಂಥ ವಿಚಾರ ಏನಿದೆ, ಆ ವಿಳಂಬಿ ನಾಮ ಸಂವತ್ಸರ, ಹೇರಂಬಿ ಸಂವತ್ಸರ, ವಿಕಾರಿ ನಾಮ ಸಂವತ್ಸರ ದಾಟಿಬಿಟ್ಟು ಶಾರ್ವರಿ ನಾಮ ಸಂವತ್ಸರ ದಾಟಿ ನೆಕ್ಸ್ಟ್ ಸಂವತ್ಸರಕ್ಕೆ ಯಾವಾಗ ಕಾಲಿಡ್ತೀವಿ ಆವಾಗ ನೋಡಿ ನಮ್ಮೆಲ್ಲರಿಗೂ ಈ ರೋಗಗಳು ಹೋಗುತ್ತೆ. ಇನ್ನೇನು 26 ಈ ರೋಗಗಳಿಗೆಲ್ಲ ಔಷಧಿಗಳು ಕಂಡಿಡಿತಾರೆ, ಆದರೆ ಔಷಧಿ ನಮ್ಮ ಕೈಗೆ ಸೇರಬೇಕಲ್ಲ. ಚಿಂತೆ ಮಾಡಬೇಡಿ, ನಾವಿರೋವರೆಗೂ ಆಯುರ್ವೇದ ಧರ್ಮ ಸಂಸ್ಥಾಪನೆ, ಯುಗೇ ಯುಗೆ ಧರ್ಮ ಸಂಸ್ಥಾಪನೆಯನ್ನು ಮಾಡೋಕ್ಕೆ ರಾಮಚಂದ್ರನೇ ಸ್ವತಃ ಬಂದು ರಾಮಚಂದ್ರ ಕೂತ್ಕೊಂಡು ನಿಮ್ಮೆಲ್ಲರಿಗೂ ಸದ್ಬುದ್ಧಿ ಕೊಡಲಿ. ರಾಘವೇಂದ್ರನ ಆರಾಧನೆ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಇನ್ನಷ್ಟು ಮಾತಾಡಿ ಕೂತ್ಕೊಳ್ರಿ, ಬನ್ನಿ. ಎಸ್ ಸರ್, ನಿಜವಾಗ್ಲೂ ನೀವೇ ಬ್ರೇಕ್ ತೊಗೊಂಡ್ಬಿಟ್ರಿ, ಒಂದು ವಿರಾಮದ ನಂತರ ಮತ್ತೆ ಬರ್ತೀವಿ, ಕಾಯ್ತಾ ಇರಿ.